हेलो गाइस, न्यू नोड़ता जीरा कनाडा स्पोर्ट्स एक्सपर्ट यूट्यूब चैनल प्रो कबड्डी सीजन 8 बुल्स मुंदिन एदुराळी यारो अपकमिंग शेड्यूल येनु बेंगलुरु बुल्स यावाग पंद्य वाड्तारे गाइस रीसेंट आगि बेंगलुरु बुल्स पंद्य वाडिदे इन्नू कूड स्वल्प काळ अवकाश इदे ब्रेक कोट्टिद्दारे प्रो कबड्डी इंद स्वल्प रेस्ट तगोंड कमबैक माडि अंत आद्रे एदुराळी तुंबा इंपार्टेंट एदुराळी प्रकार नावु पक्का गेम प्लान माडबेकागुत्ते नीवु इन्नू नम्म चैनल न सब्सक्राइब माड्कोंडिल्ल अंद्रे सब्सक्राइब माड्कोंडु इदे तर सपोर्ट माडि गुजरात जायंट्स ವಿರುದ್ಧ ಈ ಒಂದು ಗಿಡಗನ ಕೈಯಲ್ಲಿ ಸಿಕ್ಕಿಬಿದ್ದ ನಮ್ಮ ತಂಡ ತತ್ತರಿಸಿ ಹೋಗಿದೆ. ಜಯಂಟ್ಸ್ ವಿರುದ್ಧ ನಾವು ಗೆಲ್ಲಲೇಬೇಕಾಗಿತ್ತು, ಆದರೆ ಸೋತಿದಿರಿ. ಇದೀಗ ನಮ್ಮ ನೆಕ್ಸ್ಟ್ ಎದುರಾಳಿ ವಿರುದ್ಧ ಪಕ್ಕಾ ಗೇಮ್ ಪ್ಲಾನ್ ಮಾಡ್ಕೊಂಡು ಬರಲೇಬೇಕು. ಬುಲ್ಸ್ ಮುಂದಿನ ಎದುರಾಳಿ ಯಾರಪ್ಪ ಅಂದ್ರೆ ಫೆಬ್ರವರಿ 6ನೇ ತಾರೀಕು ಮ್ಯಾಚ್ ಕಂಪ್ಲೀಟ್ ಆಗಿದೆ. ಇದೀಗ ಫೆಬ್ರವರಿ 11ನೇ ತಾರೀಕು ಇರೋದು ವೀಕ್ಷಕರೇ. ತುಂಬಾ ತುಂಬಾ ಗ್ಯಾಪ್ ಆಯ್ತು, ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಬುಲ್ಸ್ ತಂಡಕ್ಕೂ ಕೂಡ. ನೋಡಬಹುದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಪಂದ್ಯವನ್ನು ಆಡ್ತೀರಿ ಫೆಬ್ರವರಿ 11. ಅದಾದ್ಮೇಲೆ ನಾವು ಆಡೋದು ಪಟ್ನಾ ಪೈರೇಟ್ಸ್ ವಿರುದ್ಧ ಫೆಬ್ರವರಿ 13. ಒಂದೇ ದಿವಸ ಗ್ಯಾಪ್, ಮತ್ತೆ ತಿರ್ಗಾ ಮ್ಯಾಚ್ ಅನ್ನು ಇಕ್ಕಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಇದಾದ್ಮೇಲೆ ನಮ್ಮ ಕೊನೆಯ ಪಂದ್ಯ ಇರುತ್ತೆ. ಇನ್ನೂ ಕೂಡ ನಮಗೆ 3 ಪಂದ್ಯ ಬಾಕಿ ಇದೆ. ಜೈಪುರ್ ಮೇಲೆ ಒಂದಾಡ್ತೀರಿ, ಪಟ್ನಾ ಮೇಲೆ ಒಂದಾಡ್ತೀರಿ, ನೆಕ್ಸ್ಟ್ ಹರಿಯಾಣ ಸ್ಟೀಲರ್ಸ್ ಮೇಲೆ ಒಂದಾಡ್ತೀರಿ. 3ಕ್ಕೆ 3 ಪಂದ್ಯ ಗೆದ್ದರೆ ಮಾತ್ರನೇ ಪ್ಲೇ ಆಫ್ಗೆ ಎಂಟ್ರಿ ಸಿಗುತ್ತೆ, ಇಲ್ಲ ಅಂದ್ರೆ ಎಂಟ್ರಿ ಸಿಗುತ್ತಾ ಸಿಗಲ್ಲ. ಗಾಯ್ಸ್, ಟಾಪ್ 1 ರೈಡರ್ ನಮ್ಮ ತಂಡದಲ್ಲಿ ಯಾರಂದ್ರೆ ಪ್ರೋ ಕಬಡ್ಡಿ ಸೀಸನ್ 8ರಲ್ಲಿ ಚೆನ್ನಾಗಿ ಆಡಿದಂತ ಪವನ್ ಕುಮಾರ್ ಶರವತ್ ಅವರು ನಂಬರ್ 1 ರೈಡರ್ ಆಗಿದ್ದಾರೆ ಪ್ರೋ ಕಬಡ್ಡಿ ಸೀಸನ್ 8ರಲ್ಲಿ. ಆದ್ರೆ ಅವರ ತಂಡನೇ ಕ್ವಾಲಿಫೈ ಆಗಿಲ್ಲ ಅಂದ್ರೆ ಇದು ನಮ್ಮ ತಂಡದ ಸ್ಟ್ರಾಟಜಿ ತುಂಬಾ ತುಂಬಾ ವರ್ಸ್ಟ್ ಆಗಿದೆ ಅಂತ ಅನ್ಬೋದು. ನೆಕ್ಸ್ಟ್ ಮೆಗಾ ಆಕ್ಷನ್ ಅಲ್ಲಿ ಚಂದ್ರನ್ ರಂಜಿತ್ ಅವರು ಇವರು ಬದಲು ದೈತ್ಯ ದಾಂಡಿಗ ಲೆಜೆಂಡರಿ ಪ್ಲೇಯರ್ಸ್ ನ ತಗೊಂಡ್ಬಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ದಬಂಗ್ದಲ್ಲಿ ತಂಡದಲ್ಲಿ ಇದ್ರೆ ಗೊತ್ತಾ, ಅದೇ ತರ ತಗೊಂಡ್ಬಂದ್ರು ಇನ್ನೂ ಸಖತ್ತಾಗಿರುತ್ತೆ. ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ.